ಎಲ್ಲ ನಮ್ಮ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡೋದೊಂದು ಒಂದು ಅನುಭವ, ಹಾಗೂ ಅವ್ರ ಜೊತೆ ಹಂಚ್ಕೊಳ್ಳೋ ಸವಿನೆನಪು ಅದೇ ಒಂದು ಥ್ರಿಲ್ಲಿಂಗು. ಆಮೇಲೆ ನಮ್ಮ ಗುರುಗಳಿಗೆ ವಂದನೆ ಸೂಚಿಸೋದೇ ಇದರದ್ದು ಮುಖ್ಯ ಅಭಿಪ್ರಾಯ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂತಹ ಅನಿಲು ಮತ್ತೆ ತಂಡದವರಿಗೆ ನನ್ನ ಧನ್ಯವಾದಗಳು. ಈ ವಿಶೇಷ ಕಾರ್ಯಕ್ರಮ ಏನು ಅಂದ್ರೆ ಸ್ನೇಹಿತರ ಸಮ್ಮಿಲನ ಮುಖ್ಯವಾಗಿ. And you feel that nothing has changed. Yeah, that's a simple word for it. Bandhu, every day, you know, kaapuninda bandhu, thosbekagittu. Thosbilla andre mamu, nathras pedukutte. Adakke first idu. Nenpa yenandre, aa time alli ee bhagadalli iddid onde school idu. ಎಷ್ಟು ಚೆನ್ನಾಗಿತ್ತು ಆ ದಿನಗಳು ಅಂದರೆ ನಮ್ಮ ಪಿ ಟಿ ಸರ್ ಇರ್ಬೋದು, ಅವ್ರು ನೋಡಿ ಇವಾಗಲೂ ಹೆಂಗೆ ಹಾಗೆ ಇದ್ದಾರೆ. ಅವ್ರು ಇದ್ದಿದ್ದು ರಫ್ ಆ್ಯಂಡ್ ಟಫ್, ಮತ್ತು ಕೆಲವೊಂದು ಇವಾಗಿರೋದು ಅಷ್ಟು ಕಾಂಪಿಟೇಷನ್ ನಮ್ಗೆ ಆ ಥರ ಇರಲಿಲ್ಲ. ಬಟ್ಟೆ ಆಗ್ಬೋದು, ಮತ್ತು ಅಲ್ಲಿ ಇರೋ ನಡೆಸ್ತಾ ಇದ್ದಿದ್ದು ಪ್ರೋಗ್ರಾಮ್ಗೆ ಡ್ರೆಸ್ ತೊಗೊಳೋದು, ಮತ್ತು ಫೀಸ್ ಕೂಡ ತುಂಬ ಕಡಿಮೆ ಇತ್ತು. ಯಾಕಂದರೆ ಅದು ಒಂದು, ಮತ್ತು ಕೆಲವೊಂದು ಕ್ರಶಸ್ ಇರ್ಬೋದು. ಹಾಯ್ ಫ್ರೆಂಡ್ಸ್, ಕನ್ನಡ ಪುಸ್ತಕ ತುಂಬ ಜ್ಞಾಪಕ ಮಾಡ್ಕೊಂಡು ನನ್ನ ಕನ್ನಡ ಸೈನ್ಸ್ ಟೀಚರು ಅದು ಹೇಗಂತ ನನಗೆ ಒಂದೊಂದ್ಸತಿ ಇದಾಗುತ್ತೆ. ನಾನು ಟೆಕ್ಸ್ಟ್ ಬುಕ್ ಸಿಕ್ಸ್ತ್ ಟು ಟೆಂತ್ ವರೆಗೂ ಟೆಕ್ಸ್ಟ್ ಬುಕ್ಸ್ ಬರ್ದಿದ್ದೀನಿ. ಸೊ ಅಷ್ಟು ಸಲ ನಮಗೆ ಟೀಚರ್ಸ್ ಇಲ್ದೇ ಇದು ಸಾಧ್ಯ ಇಲ್ಲ. ನಾವು ಅವ್ರು ಹೇಳ್ಕೊಟ್ಟಿರೋ ರೀತಿ ನಾವು ಕಲ್ತಿರೋದು, ಪ್ಲಸ್ ಇವಾಗ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋವಾಗ ಕಲೆ ಮಾಡ್ತಾ ಇರ್ಬೇಕಾದ್ರೆ ಓ ಪರವಾಗಿಲ್ಲಪ್ಪ, ನಮ್ಗಿನ್ನೂ ಅದು ಹಾಗೆ ಇದೆ. ಎವ್ರಿ ಡೇ ಒನ್ ಒನ್ ಸಾಂಗ್ ಹಾಡ್ತಾ ಇರ್ಬೇಕು. ಆ ಹಾಡುಗಳು ಇನ್ಫ್ಯಾಕ್ಟ್ ಇನ್ನ ಕೂಡ ನೆನಪಿದೆ. ಐ ಥಿಂಕ್ ಮೋಸ್ಟ್ ಮೆಮೊರೇಬಲ್ ಅಂದ್ರೆ 10th ಸ್ಟ್ಯಾಂಡರ್ಡ್. ಹ್ಯಾಪಿನೆಸ್ ಅಂತ ಏನ್ ಹೇಳ್ತೀವಿ ಅದನ್ನ ವರ್ಡ್ಸ್ ಅಲ್ಲಿ ಹೇಳಕ್ ಆಗೋದಿಲ್ಲ, ಅದು ಮನಸ್ಸಿನಲ್ಲಿ ನಾವು ಅನುಭವಿಸುವಂತ ಒಂದು ವಿಚಾರ. ನೀವೆಲ್ಲರೂ ನೀವೇ ಹೇಳ್ದಾಗೆ ಎಲ್ಲೆಲ್ಲಿಂದಲೂ ಬಂದು ಈ ಫಂಕ್ಷನ್ ಅನ್ನ ಆರ್ಗನೈಸ್ ಮಾಡಿದ್ದೀರಾ, ನಮಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಎ ಟೀಚರ್ ರಿಮೈನ್ಸ್ ಎ ಟೀಚರ್ ಫಾರ್ ಎವರ್. ಎ ಟೀಚರ್ ರಿಮೈನ್ಸ್ ಎ ಟೀಚರ್ ಫಾರ್ ಎವರ್, ಬಟ್ ದ ಸ್ಟೂಡೆಂಟ್ಸ್ ದೇ ಬಿಕಮ್ ಸಮಥಿಂಗ್ ಗ್ರೇಟ್. ದೇ ಸೆಟಲ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅಂಡ್ ದೇ ಬಿಕಮ್ ಡಾಕ್ಟರ್ಸ್, ದೇ ಬಿಕಮ್ ಇಂಜಿನಿಯರ್ಸ್ ಅಂಡ್ ವಾಟ್ ನಾಟ್, ದೇ ಬಿಕಮ್ ಎವ್ರಿಥಿಂಗ್. So that it is not the teacher who is important, it is the student who puts effort and his intellectual capacity, etc. ಫಂಕ್ಷನ್ ಅಂದ್ಕೊಂಡಿದ್ದೆ ನಾನು 21 ವರ್ಷಗಳನ್ನು ನಮ್ಮನ್ನೆಲ್ಲ ಕಾಂಪ್ಲೀಟ್ ಮಾಡಿ ನಮ್ಮನ್ನ ಕರೆದು ಒಂದು ಮಿಲನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಯಾವತ್ತೂ ಸ್ಟೂಡೆಂಟ್ಸ್ ಅಂತ ಕರೆಯಲ್ಲ, ಫ್ರೆಂಡ್ಸ್ ಅಂತ ಕರಿತೀನಿ. Really, so you are remembering that you are welcoming and honoring. Really very good, very thank you very very much. ಏನು ಫ್ರೆಂಡ್ಸ್, ಎಲ್ಲಿಕಡೆ ಫ್ರೆಂಡ್ಸ್ಗೆ ರಿಪೋರ್ಟ್ ಕೊಟ್ಟರೆ ಇಷ್ಟಿಷ್ಟು ಹುಡುಗರು ಹುಡುಗಿರೆಲ್ಲ ಇಷ್ಟು ಚೆನ್ನಾಗಿ ಬೆಳೆದು ಚೆನ್ನಾಗಿ ಸೆಟಲ್ ಆಗಿ ಕುಟುಂಬ ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಗಂಡನ ಹೆಂಡತಿ ಜೊತೆ ನೋಡಿದ್ದಕ್ಕೆ ತುಂಬ ಸಂತೋಷ ಆಯಿತು. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್. ಎಲ್ಲರೂ ಖುಷಿಯಾಯಿತು. ಬರೀ ಸಾಧನೆ ಇದ್ದರೆ ಮಾತ್ರ ಸಾಲದು, ಸಾಧನೆ ಸಾಧನೆಗೆ ಗುರಿ ಇರಬೇಕು. ಆ ಗುರಿ ಸಾಧನೆ ಮಾಡೋದಕ್ಕೆ ಗುರು ಇರಬೇಕು. ಆ ಗುರು ಒಂದು ನಿಜವಾಗ್ಲೂ ಬರೋ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಇಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ನಮ್ಮ ಸ್ನೇಹಿತರನ್ನು ನಾವು ನೋಡೋ ಅಂತ ಒಂದು ಅವಕಾಶ ಮಾಡ್ಕೊಟ್ವಿ. ಇದನ್ನೆಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಯಾವತ್ತಿಗೂ ನಾನು ಮರೆಯಲ್ಲ, ನೀವು ನಿಜವಾಗ್ಲೂ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳಂತದ್ದೆಲ್ಲ ಮಾಡ್ತಾ ಇರಬೇಕು. ಮಕ್ಕಳು ನಿಮ್ಮ ನೋಡಿ ನಿಮ್ಮ ಮಕ್ಕಳು ಕೂಡ ಅದೇ ರೀತಿನೇ ಬೆಳೀತಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ. ನಮ್ಮನ್ನೆಲ್ಲ ನೋಡಿ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಎಲ್ಲಿಂದ ಬಂದು ಇಷ್ಟೆಲ್ಲ ಮಾಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ಮತ್ತೆ ಈ ಟೈಮಲ್ಲಿ ನೀವು ನಮ್ಮ ಫ್ರೆಂಡ್ಸ್ ಅನ್ನು ಕೂಡ ಮೀಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾನೇ ಥ್ಯಾಂಕ್ಸ್. ನಮ್ಮ ಮನಸ್ಸು ಒಳಗಡೆ ಪ್ರೀತಿ ಎಷ್ಟಿರುತ್ತೆ ಅಂತ ಇವಾಗ ನೀವು ತೋರಿಸ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಮನಸ್ಸು ದೇಹದಲ್ಲಿ
ನಾವು ಒಂದು ಮನಸ್ಸು ಕ್ಲಿಯರ್ ಆಗಿ ಇಟ್ಕೊಂಡ್ರೆ ಪಾತ್ರ ನಾವು ದೇಹನ ಸರಿಯಾಗಿ ಇಟ್ಕೋಬಹುದು. ಹೊರಗಡೆ ಒಂದು ಒಳಗಡೆ ಒಂದು ಮಾಡೋದಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಮನಸ್ಸಲ್ಲಿ ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ರೆಡ್ಡಿ ಜನಸಂಘ ಪ್ರೌಢಶಾಲೆ ಕಡೆಯಿಂದ ಇವತ್ತು ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮ ಎರಡೂ ಹಮ್ಮಿಕೊಂಡಿದ್ದೀವಿ. ಎಲ್ಲ ಇಲ್ಲಿ ಗುರುಗಳು ಹಾಗೂ ನಮ್ಮ ಸಹಪಾಠಿಗಳು ಮತ್ತು ಅವರ ಕುಟುಂಬದವರು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಎಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತ ಹಾಗೂ ವಂದನೆಗಳನ್ನು ತಿಳಿಸ್ತೇನೆ. ಇದು ಫಸ್ಟ್ ಟೈಮ್ ಮಾಡಿರೋದು, ಮತ್ತೆ ದಿನ ದಿನ ಇದೇ ತರ ವರ್ಷ ವರ್ಷನೂ ಮಾಡಬೇಕು ಅಂತ ನಮ್ಗೆ ಆಸೆ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ, ಮತ್ತೆ ಬಾಲ್ಯದ ನೆನಪುಗಳೆಲ್ಲ ಮೆಲುಕು ಬರ್ತಾ ಇದೆ. ನಮ್ಮ ಗುರುಗಳನ್ನ ಸ್ನೇಹಿತರನ್ನೆಲ್ಲ ನೋಡ್ಬಿಟ್ಟು ಇನ್ನ ಉತ್ತೇಜನ ಬಂದಿದೆ. ಬರೋ ವರ್ಷ ಇದಕ್ಕಿಂತ ಉತ್ತಮವಾಗಿ ಉತ್ತಮ ಸಂಖ್ಯೆಯಲ್ಲಿ ಭಾಗವಹಿಸಿ ಇದ್ರ ಜೊತೆಗೆ ಮತ್ತೊಂದು ಯಾವುದೋ ಸಾಮಾಜಿಕ ಒಂದು ಕಾರ್ಯಕ್ರಮ ಒಂದು ಹಿಡ್ಕೊಂಡು ಮಾಡಿ ಎಲ್ಲರಿಗೂ ಒಂದು ಸಮಾಜಕ್ಕೂ ಮತ್ತೆ ಗುರುವರಿಗೆ ವಂದನೆ ಹೇಳ್ತಾ ಸ್ನೇಹಿತರ ಜೊತೆ ಒಂದು ಸ್ವಲ್ಪ ಹೊತ್ತು ಬೆರೆತು ಮಾತಾಡಿ ನಮ್ಮ ಬಾಲ್ಯದ ನೆನಪುಗಳಲ್ಲಿ ಕಳೆಯಬೇಕು ಅನ್ನೋ ನಮ್ಮ ಉದ್ದೇಶ. ಇವತ್ತಿನ ದಿನ ನಮ್ಮ ನಿಮ್ಗೆಲ್ಲರೂ ಗೊತ್ತಿರುವಂತೆ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹಿತರ ಸಮ್ಮಿಲನ ಅಂತ ಅಂದ್ಕೊಂಡಿದ್ವಿ. ತುಂಬ ಯಶಸ್ವಿಯಾಗಿ ಆಗಲಿ ಅನ್ನೋ ಒಂದು ಕೋರಿಕೆ, ಮತ್ತೆಲ್ಲರ ಬೆಂಬಲ ತುಂಬ ಚೆನ್ನಾಗಿ ನೀವೇ ನೋಡ್ತಿರೋ ಹಾಗೆ ಸುಮಾರು ಜನ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದಲೂ ಸಹ ಬಂದಿರುವಂಥದ್ದು ನಿಜ. ಸೊ ನಮ್ಮ ಟೀಚರ್ಸು ಶಿಕ್ಷಕರು ಅಷ್ಟೇ ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಸೊ ಎಲ್ಲರ ಪರವಾಗಿ ಈ ಒಂದು ಯೂನಿಯನ್ ಸಮ್ಮಿಲನ ಏನು ಕರಿತೀವಿ, ಇದು ನಮಗೆ ಬರೀ ಸ್ಕೂಲ್ ಫ್ರೆಂಡ್ಸಿಗೆ ಮಾತ್ರ ಅಲ್ಲ, ಟೀಚರ್ಗೂ ಸಹ ಒಂದು ರೀತಿಯಲ್ಲಿ ಇದು ರಿಯೂನಿಯನ್ ಅಂತ ಆಗಿದೆ. ಸೊ ತುಂಬ ಖುಷಿ ಇದೆ. ಪ್ರತಿ ವರ್ಷ ಇದನ್ನು ಒಂದು ಪದ್ಧತಿಯಿಂದ ನಡೆಸ್ಕೊಂಡು ಹೋಗಬೇಕಾಗಿ ನಮಗೆಲ್ಲರಿಗೂ ತುಂಬ ಆಸೆ ಇದೆ. ಸ್ನೇಹಿತರು ಅದನ್ನೇ ನಮ್ಮ ಕಡೆಯಿಂದ ಅಪೇಕ್ಷಿಸುತ್ತಾರೆ. ಸೊ ಧನ್ಯವಾದಗಳು, ಗುಡ್ ಲಕ್. ಹೇಗನ್ನಿಸ್ತದೆ ಮೇಡಮ್? ತುಂಬ ಖುಷಿ ಆಗ್ತಿದೆ ಸರ್, ಎಲ್ಲ ಕಡೆಯಿಂದ ಎಲ್ಲ ಊರಿಂದಲೂ ಬಂದಿದ್ದಾರೆ. ನೀವೇ ನೋಡ್ತಿರೋ ಹಾಗೆ ತುಂಬ ಖುಷಿಯಿಂದ ಎಲ್ಲರೂ ಮಾತಾಡ್ತಿದ್ದಾರೆ. ಸೊ ಇದನ್ನು ಪ್ರತಿ ವರ್ಷ ಇದನ್ನು ನಾವು ಒಂದು ಪದ್ಧತಿಯಾಗಿ ನಾವುಗಳು ಮಾತ್ರ ನಮ್ಮ ಮಕ್ಕಳಿಗೂ ಇದನ್ನು ಹೇಳಿಕೊಟ್ಟು ಅವರನ್ನು ಇದನ್ನು ಪದ್ಧತಿ ಅಂತ ಮಾಡ್ಕೊಂಡು ಹೋಗಬೇಕು. ಗುರುಗಳಿಗೆ ಏನಿಗೆ ಬಂದರೆ ಸೂಚಿಸಬೇಕು. ಸೊ ಅದನ್ನೆಲ್ಲ ನಾವು ಹೇಳ್ಕೊಟ್ಟಿದ್ದೀವಿ, ಇದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು ಅಂತಲೂ ಒಂದು ನಮ್ಮ ಆಸೆ. ಈ ದಿನ ಸುದಿನ ಅನಿಸುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ಆದರೂ ಎಷ್ಟೊಂದು ಗೆಳೆಯರು ಗೆಳತಿಯರೆಲ್ಲ ಬಂದು ಈ ದಿನನ ತುಂಬ ಸಂಭ್ರಮವಾಗಿ ನಡೆಸ್ಕೊಟ್ಟಿದ್ದಾರೆ. ಗುರುಗಳು ಅಷ್ಟೇ, ಅವ್ರಿಗೆ ಹೇಳೋಕ್ಕೆ ಮಾತುಗಳೇ ಇಲ್ಲ ಅನಿಸುತ್ತೆ. ಅವರು ತುಂಬ ಖುಷಿಪಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನ. ನಾವು ಸ್ಕೂಲಲ್ಲಿ ನೋಡಿರೋ ಫ್ರೆಂಡ್ಸ್ನಲ್ಲಿ ಇವತ್ತೆಲ್ಲ ನೋಡಬೇಕಾದ್ರೆ ನಮ್ಗೆ ತುಂಬ ಆನಂದ ಆಗ್ತಿದೆ. ಅದರಲ್ಲಿ ಒಂದು ಎಂಜಾಯ್ಮೆಂಟ್ ಇದೆ ನಮಗೆ, ಭಾರಿ ಖುಷಿ ಅನಿಸ್ತಾ ಇದೆ. ಎಲ್ಲರನ್ನೆಲ್ಲ ನೋಡಿ ಎಲ್ಲ ಒಂದು 20-30 ವರ್ಷ ಆಗಿದೆ. ಇವತ್ತೆಲ್ಲ ಸೇರಬೇಕಾದ್ರೆ ಭಾರಿ ಸಂತೋಷವಾಗಿದೆ ನಮಗೆ. ಅಂದರೆ ಅದೇ ರೀತಿ ನಮ್ಮ ಗುರುಗಳಿಗೆಲ್ಲ ನಾನು ಗೌರವ ಸಲ್ಲಿಸಿ ಗುರುವಂದನ ಕಾರ್ಯಕ್ರಮವನ್ನು ಮಾಡಿ ನಾವೆಲ್ಲ ಒಂದು ರೀತಿ ನಾವು ಅವ್ರಿಗೆ ನಮ್ಮ ವಿದ್ಯೆ ಕಲಿಸಿರೋದಕ್ಕೆ ಒಂದು ಸಾರ್ಥಕ ಆಯಿತು ನಮ್ಮ ಅನ್ನೋದೊಂದು ಇದಾಯಿತು. ಅವ್ರಿಗೂ ಒಂದು ಮೆಚ್ಚುಗೆ ಆಗಲಿ. ಈ ದಿನ ಭಾರಿ ಚೆನ್ನಾಗಿದೆ. ನಮ್ಮ ಸುನಿಲ್ ಅಂತ, ರಾಜರಾಜೇಶ್ವರಿ. ಸೊ ನಾನು ಬಿ ಸೆಕ್ಷನ್ 98 ಬ್ಯಾಚಲ್ಲಿದ್ದೆ. ನನಗೂ ಈ ಕಾರ್ಯಕ್ರಮಕ್ಕೂ ಒಂಥರ ಹೇಳೋದಾಗದಂಥ ಸಂತೋಷ. ಏನಕ್ಕೇನೆ, ನಮ್ಮ ಶಿಕ್ಷಕರನ್ನ ನಾವು ನೋಡ್ತಾ ಇದ್ದೀವಿ 21 ವರ್ಷ ಆದಮೇಲೆ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಎಲ್ಲರೂ ಒಟ್ಟುಗೂಡಿಸಿ ನಮ್ಮ ಸ್ನೇಹಿತರನ್ನ ಒಟ್ಟುಗೂಡಿಸಿ ಎಲ್ಲರೂ ಒಂದು ಕಡೆ ಸೇರಬೇಕು ಅನ್ನೋದೇ ಒಂದು ದೊಡ್ಡ
ಕಷ್ಟಕರವಾದಂಥ ಒಂದು ಕಾರ್ಯಕ್ರಮಗಳನ್ನ ಒಂದುಗೂಡಿಸಿ ಮಾಡಬೇಕಾದ್ರೆ ತುಂಬ ಕಷ್ಟ. ಅದರೊಳಗೂ ಅನಿಲ್ ಮಾಡಿರೋವಂಥ ಪ್ರಯತ್ನ ಮತ್ತು ಅವ್ರ ಟೀಮ್ ಮಾಡಿರೋವಂಥ ಪ್ರಯತ್ನಕ್ಕೆ ಮೆಚ್ಚುಗೆ ಕೊಡಲೇಬೇಕಾಗುತ್ತೆ. ಮತ್ತು ಇದಕ್ಕಿಂತ ಸಂತೋಷ, ನಾವು ನಮ್ಮ ಟೀಚರ್ ನೋಡ್ತೀವಿ 22 ವರ್ಷ ಏನಂತ ಅಂದರೆ ಈಗ ನಮ್ಗೆ ಆಲ್ಮೋಸ್ಟ್ 1/2 ವಯಸ್ಸಷ್ಟು ವಾಪಸ್ ನಮ್ಮ ಟೀಚರ್ಸ್ ನೋಡ್ತಾ ಇದ್ದೀವಿ ನಮ್ಮ ಸ್ಕೂಲ್ನ ಕಳೆದಿದ್ದಾದ್ಮೇಲೆ. ಇಂಥ ಸಂತೋಷ ಎಷ್ಟೇ ದುಡ್ಡು ಕೊಟ್ಟರು ಎಷ್ಟೇ ಭೇಟಿ ಮಾಡಿದ್ರೂ ಸಂತೋಷ ಸುಲಭವಾಗಿ ಸಿಗಲ್ಲ. ಹಾಗಾಗಿ ಇದು ಒಂದು ಮರೆಯಲಾಗ